ನಮಸ್ಕಾರ ನನ್ನ ಹೆಸರು ಜಿ ಗುರುಪ್ರಸಾದ್ ಅಂತ ನಾನು ಬಿಜೆಪಿ ಮುಖಂಡ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಈ ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನತೆಗೆ ನಾನು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇನೆ ಭಗವಂತ ತಮಗೆ ಎಲ್ಲರಿಗೂ ಆಯುರ್ವಾದಕ್ಕೆ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಹಾಗೂ ಉದಯೋನ್ಮುಖವಾಗಿ ಬೆಳೆಯುತ್ತಿರುವ ಸಂಪೂರ್ಣ ವಾಹಿನಿಗೆ ನನ್ನ ಕಡೆಯಿಂದ ವಿಶ್ ಯು ಆಲ್ ಸಕ್ಸೆಸ್ ತಮ್ಮ ಇನ್ನೂ ಉನ್ನತ ಸ್ಥಾನಕ್ಕೆ ಇನ್ನೂ ಉನ್ನತವಾಗಿ ಬೆಳೆಯಬೇಕು ಅಂತ ನನ್ನ ಆಸೆ नमस्ते शरण शरणार्थी एल्लरिगुनु ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಭಗವಂತ ಸಕಲ ಐಶ್ವರ್ಯಾದಿಗಳನ್ನು ಕೊಟ್ಟು ಅನುಗ್ರಹ ಮಾಡಲಿ ಅದರ ಜೊತೆನಲ್ಲಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಎದುರುಗಡೆನಲ್ಲಿರುವ ಅತ್ಯಂತ ಆತ್ಮೀಯ ಶಿಷ್ಯರಾದ ಜಿ ಗುರುಪ್ರಸಾದ್ ಅವರಿಗೂ ಸಹ ಶುಭಾಶಯಗಳನ್ನು ಕೋರುತ್ತಾ ಅವರ ರಾಜಕೀಯ ಸೇವೆ ಅವರು ಎಷ್ಟೋ ಸಲ ಮಠಕ್ಕೆ ಬಂದರು ಗುರ್ತಿ ಅವರಾಗಿ ಅವರು ಎಂದೂ ಗುರ್ತಿ ಎಂದಿಗೂ ಸಹ ನಮಗೆ ಅನುಗ್ರಹ ಮಾಡಿ ಬರ್ತಿ ರಾಜಕೀಯದಲ್ಲಿ ಅಂತಂದು ಯಾವುದನ್ನು ಕೇಳಿಲ್ಲ ವಿಶೇಷವಾಗಿ ಒಂದು ವಿಶೇಷ ವ್ಯಕ್ತಿ ಆ ಒಂದು ಕಾರಣಕ್ಕೋಸ್ಕರನೇ ಒಬ್ಬ ಸ್ವಾಮಿಗಳಾಗಿ ಇವತ್ತು ನಿರಂಕುಶವಾಗಿ ನನ್ನ ಶಿಷ್ಯ ಅಂತಂದು ಹೇಳಿ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ಅದು ರಾಜಕೀಯದದು ಬೇರೆ ಆದರೆ ಒಬ್ಬ ಶಿಷ್ಯ ಮತ್ತು ಗುರುವಿನ ಇದಾಗಿ ಒಬ್ಬ ಶಿಷ್ಯನ ಬಗ್ಗೆ ನಾನು ಇಲ್ಲಿ ಹೆಚ್ಚಿನ ರೀತಿಯಿಂದ ಮಾತಾಡ್ತಾ ಇದ್ದೀನಿ ಯಾಕಂತಂದ್ರೆ ಒಂದೇ ಒಂದು ನಮ್ಮ ಶ್ರೀ ಸಿದ್ಧಲಿಂಗೇಶ್ವರ ವಚನದಲ್ಲಿ ಬರುತ್ತೆ ಕಾಮದಿಂದ ಕರಗಿದೆ ನಯ್ಯಾ ಕಾಮದಿಂದ ಕರಗಿದೆ ನಯ್ಯಾ ಕ್ರೋಧದಿಂದ ಕೊರಗಿದೆ ನಯ್ಯಾ ಕ್ರೋಧದಿಂದ ಕೊರಗಿದೆ ನಯ್ಯಾ ಲೋಭ ಮೋಹಗಳಿಂದ ಅತಿ ನೊಂದೆ ನಯ್ಯಾ ಲೋಭ ಮೋಹಗಳಿಂದ ಅತಿ ನೊಂದೆ ನಯ್ಯಾ ಮದ ಮಾತ್ಸರ್ಯಗಳಿಂದ ಬೆದೆ ಬೆದನೆ ಬೆಂದೆ ನಯ್ಯಾ ಮದ ಮಾತ್ಸರ್ಯಗಳಿಂದ ಬೆದೆ ಬೆದನೆ ಬೆಂದೆನಯ್ಯಾ ಅಹಂಕಾರ ಮಮಕಾರಗಳಿಂದ ಮತಿ ಮಂದನಾಗಿದ್ದೆನಯ್ಯಾ ಅಹಂಕಾರ ಮಮಕಾರಗಳಿಂದ ಮತಿ ಮಂದನಾಗಿದ್ದೆನಯ್ಯಾ ಇದು ಕಾರಣ ಎನ್ನ ಕಾಮಾದಿ ಷಡ್ವರ್ಗಗಳಂ ಕಳೆದು ಎನ್ನ ಕಾಮಾದಿ ಷಡ್ವರ್ಗಗಳಂ ಕಳೆದು ಅಹಂಕಾರ ಮಮಕಾರಗಳಂ ಮಾಣಿಸಿ ನಿರಹಂಕಾರಿ ಎಂದೆನಿಸಯ್ಯಾ ಮಹಾಲಿಂಗ ಗುರು ಶಿವಸಿದ್ಧೇಶ್ವರ ಪ್ರಭುವೇ ನೋಡಿ ನಮ್ಮ ಗುರುಗಳು ಊರ್ತಿ ಆಗಿನ ಕಾಲದಲ್ಲೇ ಎಂಥ ಜೀವನಕ್ಕೆ ಉತ್ಕೃಷ್ಟವಾದ ಒಂದು ನಿದರ್ಶನ ವಚನಗಳನ್ನು ಕೊಟ್ಟಿದ್ದಾರೆ ಎಂಥ ಮಾತನ್ನು ಈ ವಾಕ್ಯವನ್ನು ಯಾರು ಅರ್ಥ ಮಾಡಿಕೊಂಡ್ರೆ ಸಾಕು ಅವನ ಜೀವನದಲ್ಲಿ ಯಶಸ್ವಿಯಾಗಿ ನಡೀತಾನಂತೆ ಮನುಷ್ಯ ಕೇಳ್ತಾನೆ ನನಗೆ ಆ ವೈರಿ ಈ ವೈರಿ ಆ ವೈರಿ ಎಲ್ಲ ಅವೆಲ್ಲ ಬಾಹ್ಯ ವೈರಿಗಳು ಯಾಕಂತಂದರೆ ಅವನಿಗೆ ಜ್ಞಾನ ಇಲ್ಲದಲ್ಲಿ ಅವನು ಕೇಳ್ತಾ ಇರ್ತಾನೆ ಎಲ್ಲಿ ಅಂತರ್ಮುಖಿಯಾಗಿ ಜ್ಞಾನ ಪೂರ್ತಿ ಬರುತ್ತೋ ಆವಾಗ ಅವನಿಗೆ ತಿಳಿಯೋದು ತನ್ನಲ್ಲೇ ಇದ್ದಾರೆ ಶತ್ರುಗಳು ಪೂರ್ತಿ ಬಾಹ್ಯದಲ್ಲಿಲ್ಲ ತಾನು ಮಾಡೋ ಕುಕೃತ್ಯಗಳಿಂದ ಬಾಹ್ಯವಾಗಿ ಶತ್ರುಗಳು ಉಂಟಾಗ್ತಾರೆ ಹೊರತೂ ಯಾರೂ ಶತ್ರುಗಳು ಇಲ್ಲ ಎಲ್ಲರೂ ಪೂರ್ತಿ ಸಿದ್ಧಲಿಂಗೇಶ್ವರ ಹೇಳ್ದಂಗೆ ಎಲ್ಲರೂ ಪರಶಿವ ಸ್ವರೂಪಿಗಳೇ ನಮ್ಮ ಎದುರುಗಡೆಯಲ್ಲಿ ಕಾಣ್ತಾರ ವೀಕ್ಷಿಸ್ತಾರ ಬಂಧುಗಳೇ ನಿಮ್ಮೆಲ್ಲರಿಂದ ಹಿಡಿದು ಪೂರ್ತಿ ಸಕಲರನ್ನಲ್ಲೂ ಪೂರ್ತಿ ಏಕೆ ಸ್ವಾಮಿಗಳಲ್ಲಿ ಮಾತ್ರ ಅಲ್ಲ ನಿಮ್ಮಲ್ಲೂ ಸಹ ಸಾಕ್ಷಾತ್ ಆ ಶಿವ ಇದ್ದಾನೆ ಸಿದ್ಧಲಿಂಗ ಇದ್ದಾರೆ ನೀವುಗಳೆಲ್ಲರೂ ಪೂರ್ತಿ ಸಿದ್ಧಲಿಂಗನ ಪ್ರತಿರೂಪಗಳೇ ಇಂಥ ಪ್ರತಿರೂಪದಲ್ಲಿ ಅತ್ಯಂತ ಅಪರೂಪವಾದ ರತ್ನ ನಮ್ಮ ಜಿ ಗುರುಪ್ರಸಾದ್ ಅವರು ಯಾಕಂತಂದರೆ ಇದರೊಳಗೆ ನೀವು ತಿಳ್ಕೊಳ್ಳಿ ಕಾಮದಿಂದ ಕರಗಿದೆ ನಯ್ಯ ಅಂತಂದರೆ ಪ್ರತಿಯೊಂದು ಇದರೊಳಗೂ ಒಂದು ಸ್ವಲ್ಪ ಅಂತಂದರೆ ಸಿರಿವಂತಿಕೆ ಬಂದುಬಿಡ್ತಂತಂದರೆ ಬೇರೆ ಯಾವುದೇ ಒಂದು ಜನಗಳನ್ನು ನೋಡಿ ಬರ್ತಿ ಅಂದರೆ ಅವನಿಗೆ ತಲೆನೇ ನಿಲ್ಲಲ್ಲ ಬರ್ತಿ ಅದರೊಳಗೂ ಸಹ ಏನು ಬೇಕಾದನ್ನೇ ಬರ್ತಿ ಇದನ್ನು ಮಾಡ್ತಾರೆ ಯಾಕಂತಂದರೆ ನಾನು ಯೋಚನೆ ಹೇಳ್ತಾರನ್ನ ಎಲ್ಲ ವೀಕ್ಷಕ ಬಂಧುಗಳು ಯೋಚನೆಯನ್ನು ಮಾಡಿ ನೋಡಿ ಬರ್ತಿ ಯಾವುದೇ ಒಂದು ಇವತ್ತಿನ ದಿನ ರಾಜಕಾರಣಿ ಎಂದೂ ಹಿಡ್ಕೊಳ್ಳಿ ಬರ್ತಿ ಪ್ರತಿಯೊಬ್ಬರೂ ಸಹ ದುಡ್ಡಿನ ಒಂದು ಅಹಂಕಾರ ಬಂತಂದರೆ ಎಲ್ಲದನ್ನು ನಿರಂಕುಶವಾಗಿ ನಾನು ಮಾಡಬಹುದು ಅದಕ್ಕೋಸ್ಕರನೇ ಸಿದ್ಧಲಿಂಗರು ಊರ್ತಿ ಅವಾಗಲೇ ಹೇಳಿದೆ ಅಹಂಕಾರ ಮಮಕಾರಗಳಿಂದ ಮತಿ ಮಂದನಾಗಿದ್ದೇನಯ್ಯ ಅಂದರೆ ನಿನ್ನಲ್ಲಿ ಒಂದು 100 ರೂಪಾಯಿ ಬಂದ್ಬಿಡ್ತು ಹಿಂದೆಗಡೆ 4 ಜನ ಇತ್ತಂದರೆ ನಿನ್ನನ್ನೇ ಬರ್ತೀಯ ನೀನೇ ಬೇಕಾದ್ರೆ ಒಂದು ಕಾನೂನು ಬರೆಯೋಕೆ ರೆಡಿ ಆಗಿಬಿಡ್ತೀಯ ಅಂದರೆ ಮತಿ ಮಂದನಾಗಿಸಿಬಿಡುತ್ತೆ
ಆ ಇದರೊಳಗೆ ಎಲ್ಲವುದನ್ನು ಮೀರಿ ಇವತ್ತಿಗೂ ಸಹ ಬರ್ತೀನಿ ಹೇಳ್ತಾರೆ ಬರ್ತೀನಿ ಮಠಕ್ಕೆ ಬಂದಾಗ ಬರ್ತೀನಿ ನಮ್ಮ ಜಿ ಗುರುಪ್ರಸಾದ್ ಅವರು ಗುರುಗಳೇ ನನಗೆ ಯಾವುದೂ ಬೇಡ ಸಾಕು ಈ ಆಧ್ಯಾತ್ಮಿಕದಲ್ಲಿ ಇದ್ದು ಬರ್ತೀನಿ ನನ್ನ ಕೈಲಾದ ಮಟ್ಟಿಗೆ ನನ್ನ ಹತ್ರ ಬರೋರಿಗೆ ಸೇವೆ ಮಾಡಿದರೆ ಸಾಕು ಅದೇ ಒಂದು ಕೊರ್ತಿ ಈ ಜನಸೇವೆ ಜನಾರ್ಧನ ಸೇವೆ ನಿಮ್ಮ ಸೇವೆ ಮಾಡ್ದಂಗೆ ಆಗುತ್ತೆ ಸಾಕ್ಷಾತ್ ಸಿದ್ಧಲಿಂಗರು ನಮಗೆ ಅನುಗ್ರಹ ಮಾಡ್ತಾರೆ ಅಂತಂದೇಳಿ ನಿಜವೂ ಅದು ನನಗೆ ತುಂಬ ಖುಷಿಯಾಯಿತು ಯಾಕಂತಂದ್ರೆ ಇವತ್ತಿನ ದಿನ ಯಾವುದೇ ಅಧಿಕಾರಿಗಳು ಕೇಳೋದಿಲ್ಲ ಬರ್ತಿ ಗುರು ನಮ್ಮಲ್ಲಿ ಎಷ್ಟೋ ಬರ್ತಿ ಅಧಿಕಾರಿಗಳು ಕೇಳ್ತಾರೆ ಗುರುಗಳೇ ಆ ಪೂಜನ್ ಮಾಡಿ ಬರ್ತಿ ನಾನು ಹಿಂಗೆ ಬೆಳೆದು ಬಿಡಬೇಕು ನೀವೇ ಯೋಚನೆ ಮಾಡಿ ಯಾಕೆ ಇವರ ಜೊತೆನಲ್ಲಿ ನಮ್ಮ ಜಿ ಗುರುಪ್ರಸಾದ್ ಅವರ ಜೊತೆಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಕಾರಣ ಇದಕ್ಕೋಸ್ಕರನೇ ಯಾಕಂದ್ರೆ ಅದು ಜ್ಞಾನದ ಬೆಳಕು ಇಂತ ಒಂದು ಜ್ಞಾನದ ಬೆಳಕು ನಮ್ಮ ಸಮಾಜಕ್ಕೆ ಸಿಕ್ತಂದ್ರೆ ಆ ಬೆಳಕಿನಿಂದ ನಾವು ಒಂದು ಪರಿವರ್ತನೆಯನ್ನು ಕಾಣಬಹುದು ಆದ್ದರಿಂದ ಸಮಸ್ತ ವೀಕ್ಷಕ ಬಂಧುಗಳೇ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ನಿಮ್ಮ ಎಲ್ಲರಿಗೂ ಒಂದು ಕಳಕಳಿಯ ಪ್ರಾರ್ಥನೆ ಒಂದು ಜ್ಞಾನದ ಕಣ್ಣಿಂದ ನೀವು ನೋಡಬೇಕು ಅಂದರೆ ಸಮಾಜಕ್ಕೆ ಯಾವುದು ಬೇಕು ಯಾವುದು ಬೇಡ ಅನ್ನೋದನ್ನು ನೀವುಗಳು ವಿಮರ್ಶೆ ಮಾಡಿ ಆದ್ದರಿಂದ ಅತ್ಯಂತ ಉನ್ನತವಾದ ಒಂದು ನನ್ನ ಶಿಷ್ಯರತ್ನವನ್ನು ಇವತ್ತು ಸಮಾಜಕ್ಕೆ ಸೇವೆಗೆ ನಾವು ಅರ್ಪಣೆ ಮಾಡ್ತಾ ಇದ್ದೀವಿ ಇವರೆಲ್ಲರಿಗೂ ಈ ಕುಟುಂಬಕ್ಕೂ ಸಹ ಶ್ರೀ ತೋಂಟದ ಸಿದ್ಧಲಿಂಗೇಶ್ವರ ಆದಿಯಾಗಿ ನಮ್ಮ ಶ್ರೀ ಶಂಕರನಾರಾಯಣ ಋಷಿಗಳಿಂದ ಎಲ್ಲ ಬರ್ತಿ ಪರಮ ಶುಭಾಶೀರ್ವಾದಗಳು ಮಂಗಳ ಆಶೀರ್ವಾದಗಳು ಶ್ರೀ ಜಿ ಗುರುಪ್ರಸಾದವರೆಗೂ ಸಮಸ್ತ ನಾಡಿನ ಜನತೆಗೆ ನಂತರ ಈ ವಿಧಾನಸಭಾ ಕ್ಷೇತ್ರಕ್ಕೂ ಸಹ ಎಲ್ಲರಿಗೂ ಸಹ ಸಕಲ ಸನ್ಮಂಗಳನ್ನು ಉಂಟು ಮಾಡಲಿ ಇವರು ಮಾಡ್ತಾರ ಸೇವೆಯಿಂದ ಎಲ್ಲದು ಸಮಾಜ ಉತ್ತರೋತ್ತರವಾಗಿ ಮುಂದುವರಿಬೇಕು ಅದಕ್ಕೋಸ್ಕರನೇ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಎಲ್ಲ ವೀಕ್ಷಕರು ನೇರವಾಗಿ ಹೇಳ್ತಾ ಇದ್ದೀನಿ ನನ್ನ ಶಿಷ್ಯನಿಗೆ ಈ ಸಮಾಜವನ್ನು ಅತ್ಯಂತ ಈ ಭ್ರಷ್ಟಾಚಾರದಿಂದ ಮುಕ್ತ ಮಾಡಬೇಕು ನಂತರ ನಾನು ಹೇಳೋದು ಒಂದೇ ಒಂದು ಶಿಕ್ಷಣ ಕ್ರಾಂತಿ ಮಾಡು ಹಸಿದವರಿಗೆ ಬಡತವರಿಗೆ ಅನ್ನದಾನವನ್ನು ಬರ್ತಿ ಮಾಡಿ ಸಾಕಷ್ಟು ನೆರವನ್ನು ಕೊಡಬೇಕು ನಿನ್ನಿಂದ ಬರ್ತಿ ಒಂದು ಅಮೋಘವಾದ ಒಂದು ಪರ್ವ ಪ್ರಾರಂಭ ಆಗಲಿ ಅದಕ್ಕೋಸ್ಕರನೇ ಅದನ್ನು ನೋಡಿ ಬರ್ತಿ ಹೇಳ್ತಾ ಇದ್ದೀನಿ ಗುರುಪ್ರಸಾದ ಅದು ಅಂದರೆ ಗುರುಗಳ ಪ್ರಸಾದವಾಗಿ ನಾವು ಈ ಬೆಂಗಳೂರಿಗೆ ಮತ್ತೆ ಕಳಿಸ್ತಾ ಇದ್ದೀವಿ ಆದ್ದರಿಂದ ಈ ಗುರುಪ್ರಸಾದನ್ನು ನೀವೆಲ್ಲರೂ ಸಹ ಬೆಂಬಲಿಸಿ ಅವರ ಮಾರ್ಗದಲ್ಲಿ ಸಮಾಜ ಸೇವೆಯನ್ನು ಮಾಡಿ ಉತ್ತರೋತ್ತರವಾಗಿ ಸಮಾಜ ಈ ಗುರುಗಳನ್ನ ತಾಯಿ ತಂದೆಗಳನ್ನ ಮರಿಬಾರ್ದು ಅದಕ್ಕೋಸ್ಕರನೇ ಗುರು ತಂದೆ ತಾಯಿ ಎಲ್ಲವೂ ಈ ಸಮಾಜಕ್ಕೆ ಬೇಕು ಇದರ ಜೊತೆಯಲ್ಲಿ ರಾಷ್ಟ್ರಭಕ್ತಿ ದೇಶಭಕ್ತಿ ಅನ್ನೋದು ಸದಾಪೂರ್ತಿ ಮೈಗೂಡಿಸಿಕೊಂಡು ಎಲ್ಲರೂ ಈ ಜಿ ಗುರುಪ್ರಸಾದ್ ಅವರ ಸಾರಿತ್ಯದಲ್ಲಿ ಒಂದು ಅದ್ಭುತವಾದ ಒಂದು ಸಮಾಜವನ್ನು ನೀವು ನವ ಸಮಾಜವನ್ನು ಕಟ್ಟಿ ತೋರಿಸುವಂತಾಗಲಿ ಅಂತಂದೇಳಿ ಶುಭಾಶೀರ್ವಾದಗಳನ್ನ ಮಂಗಳಾಶೀರ್ವಾದಗಳನ್ನ ಈ ಹೊಸ ವರ್ಷದಲ್ಲಿ ಅನುಗ್ರಹ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಸಕಲಂ ಶುಭಂ ಭೂಯಾತ್ ಶುಭ ಆಗಲಿ ಗುರುಗಳೇ ಇಷ್ಟೊತ್ತು ನೀವು ನಿಮ್ಮೆಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ನಮ್ಮ ಜೊತೆಗೆ ನಿಮ್ಮೆಲ್ಲ ವಿಷಯಗಳನ್ನ ಹಂಚಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಶರಣ ಶರಣಾರ್ಥಿಗಳು ನೋಡಿದ್ರಲ್ಲ ವೀಕ್ಷಕರೇ ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮವಾಗಿತ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರ ವಿಶೇಷ ಅತಿಥಿಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗುತ್ತೇವೆ ವೀಕ್ಷಕರೇ ನೀವಿನ್ನು ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮರೆಯಬೇಡಿ ಧನ್ಯವಾದಗಳು